ಅಪೊಸ್ತಲರ ಕೃತ್ಯಗಳು 8:4-7 ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ನೋಡಿ, ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಾ ಇದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ, ಸಾಕು ನಾನು ಓದ್ಕೊಳ್ತೀನಿ. ಫಿಲಿಪ್ಪನು, ನೀವು ಅದೇ ಅಪೊಸ್ತಲರ ಕೃತ್ಯಗಳು 6 ಹೋಗಿ ನೀವು ಓದ್ಕೊಂಡ್ರೆ, 6:3-5 ಓದ್ಕೊಂಡ್ರೆ ಫಿಲಿಪ್ಪನು ನಿಮ್ಗೆ ಅಲ್ಲಿ ಸಿಗ್ತಾನ. ಅಪೊಸ್ತಲರು ಬಲವಾದ ಸೇವೆ ಮಾಡ್ತಿದ್ದಾರೆ, ಸೇವೆ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿ ಅನೇಕರು ಇದ್ದಾರೆ, ಅದರಲ್ಲಿ ಒಂದು 6-7 ಜನ ಆ ಸೇವೆಗಳಲ್ಲಿದ್ದಾರೆ. ಈಗ ಅಪೊಸ್ತಲರ ಕೈಯಲ್ಲಿ ಸೇವೆ ಮಾಡಬೇಕು, ಮತ್ತೊಂದು ಕಡೆ ಅವ್ರನ್ನ ಬರೋರನ್ನೆಲ್ಲ ಉಪಚಾರ ಮಾಡಬೇಕು, ನೋಡ್ಕೊಳ್ಬೇಕು, ಆಗ್ತಾ ಇಲ್ಲ. ಅಲ್ಲಿರೋ ಒಂದು 7-8 ಕರೆದು ಅವ್ರ ಮೇಲೆ ಕೈ ಇಟ್ಟು ಅವ್ರನ್ನ ಸೇವೆಗ, ಅವ್ರ ಕೈ ಕೆಳಗಡೆ ಬರೋ ಜನಗಳನ್ನ ನೋಡ್ಕೊಳ್ಳೋದಕ್ಕೆ, ಉಪಚಾರ ಮಾಡೋದಕ್ಕೆ ಪ್ರಾರ್ಥನೆ ಮಾಡಿ ಅವ್ರನ್ನ ಅಭಿಷೇಕಿಸ್ತಾರೆ. ಅದರಲ್ಲಿ ಒಬ್ಬನು ಫಿಲಿಪ್ಪನು. ಇಲ್ಲಿ ನಾವು ವರ್ಷ ಆರಂಭಿಸಿ ವರ್ಷ ಮುಗಿಸೋವರೆಗೂ ಅನೇಕರ ಮೇಲೆ ಕೈ ಇಡ್ತೀವಿ. ಆಶೀರ್ವದಿಸಪ್ಪ, ಇವ್ರನ್ನ ಅಭಿಷೇಕಿಸಪ್ಪ, ಇವ್ರನ್ನ ಆಶೀರ್ವಾದ. ಮನೆಯಲ್ಲೂ ಪ್ರಾರ್ಥನೆ ಮಾಡ್ತೀವಿ, ಸಭೆಯಲ್ಲೂ ಪ್ರಾರ್ಥನೆ ಮಾಡ್ತೀವಿ. ಅವಕಾಶ ಸಿಕ್ಕುವಾಗ ತಲೆ ಮೇಲೆ ಕೂಡ ಕೈ ಇಟ್ಟು ಆಶೀರ್ವದಿಸ್ತೀವಿ. ಹೀಗೆ ಆಶೀರ್ವದಿಸಲ್ಪಟ್ಟವನೇ ಈ ಫಿಲಿಪ್ಪನು. ಈಗ ಈ ಫಿಲಿಪ್ಪನ್ ನೋಡಿ, ಒಂದು ಸಮಾರ್ಯ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ಕ್ರೀಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ನೋಡಿ, ಅಪೊಸ್ತಲರು ಒಬ್ಬನ ಮೇಲೆ ಕೈ ಇಟ್ಟು ಅವನ ಆಶೀರ್ವದಿಸ್ತಾ ಇದ್ದಾರೆ. ಈಗ ಈ ಫಿಲಿಪ್ಪನು ಒಂದು ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಆ ಪಟ್ಟಣಕ್ಕೆ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿರುವವರಿಗೆ ಕ್ರೀಸ್ತನನ್ನು ಪ್ರಕಟಿ. ಇದೇ ಅಭಿಷೇಕ. ಅಭಿಷೇಕ ಅದು ಬರೀ ಮನೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಅದು ಸಭೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅಭಿಷೇಕ, ಅಭಿಷೇಕಿಸಲ್ಪಟ್ಟವರನ್ನು ಯಾವ ಗ್ರಾಮಕ್ಕೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು, ಯಾವ ಮನೆಗೆ ಹೋಗ್ಬೇಕು, ಯಾವ ವ್ಯಕ್ತಿನ ಸಂದರ್ಶಿಸಬೇಕು. ಅಭಿಷೇಕ ಒಂದು ವ್ಯಕ್ತಿನ ಕರ್ಕೊಂಡು ಹೋಗೋದಾಗಿರುತ್ತೆ. ಅಭಿಷೇಕ ಒಂದು ಕಡೆ ಕೂರಿಸೋದಿಲ್ಲ, ಅಭಿಷೇಕ ಲೋಕದ, ಅದಕ್ಕೆ ಯೇಸು ಹೇಳಿದ್ರು, ನೀವು ಲೋಕದ ಕಟ್ಟ ಕಡೆವರೆಗೂ ಹೋಗಿ ಹೋಗಿ ಅಂದನ ಹೊರತು ನೀವು ಇರ್ರಿ ಅಂತ ಎಲ್ಲೂ ಯೇಸು ಹೇಳಲಿಲ್ಲ. ನೀವು ಸಭೆಯಲ್ಲೇ 30 ಕೂತ್ಕೊಳ್ಳಿ, ನೀವು ಸಭೆಯಲ್ಲೇ 30 ನಿಮ್ಮ ಜೀವನನ ಮುಗಿಸಿ, ಸತ್ಯವೇದದಲ್ಲಿ ಎಲ್ಲೂ ಯೇಸು ಹೇಳಲಿಲ್ಲ. ಈಗ ಅಭಿಷೇಕಿಸಲ್ಪಟ್ಟ ಫಿಲಿಪ್ಪನು ಹೋಗ್ತಾ ಇದ್ದಾನೆ. ಇಲ್ಲಿ ಒಂದು ಸಮಾರ್ಯ ಎಂಬ ಊರಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಯೇಸುನ ಪ್ರಕಟಿಸ್ತಾ ಇದ್ದಾನ್ರಿ. ಅಭಿಷೇಕ ಕೆಲಸ ಮಾಡ್ತಾ ಇದ್ದೆ. ಅಭಿಷೇಕ ಸಭೆಯಲ್ಲಿ ಬಂದು ಅಲ್ಲೇಲುಯ್ಯೋ ಬಬ್ಬ 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 ಅಂತ ಹೋಗಲ್ಲ. ಅದಿಲ್ಲಿ ಬಂದು ಬಲ ಒಂದು ಅಲ್ಲಿ ಇನ್ನೂ ತುಂಬಿಸ್ಕೊಂಡು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಕೆಲಸ, ಮನೆ, ಸ್ಕೂಲು, ಮನೆ, ಕಾಲೇಜು, ಮನೆ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಎಲ್ಲಿ ಯೌವನಸ್ಥರು ಹಾಳಾಗೋಗ್ತಾ ಇದ್ದಾರೆ, ಎಲ್ಲಿ ಹೆಣ್ಮಕ್ಳು ಹಾಳಾಗೋಗ್ತಾ ಇದ್ದಾರೆ, ಎಲ್ಲಿ ಗಂಡಸರು ಹಾಳಾಗೋಗ್ತಾ ಇದ್ದಾರೆ, ಎಲ್ಲಿ ಕುಟುಂಬಗಳು ಹಾಳಾಗೋಗ್ತಾ ಇದೆ, ಅವ್ರ ಮೇಲೆ ನಿಮಗೊಂದು ಭಾರ ಬಂದ್ಬಿಡುತ್ತೆ. ನಾನು ಹೋಗಿ ಯೇಸುನ ಪ್ರಕಟಿಸಿದ್ರೆ, ಅಲ್ಲಿನ ಜನ ಯೇಸುನ ಅಂಗೀಕರಿಸ್ಕೊಂಡ್ರೆ ಅವರಲ್ಲಿ ಸಂತೋಷ ಬರುತ್ತೆ, ಅವರಲ್ಲಿ ಬಿಡುಗಡೆಗಳು ನಡೆಯುತ್ತೆ, ಆ ಜನ ಯೇಸುವಿಗೆ ಸ್ವಂತ ಆಗ್ತಾರೆ. ಅಭಿಷೇಕಿಸಲ್ಪಟ್ಟವರೊಳಗಡೆ ಯಾವಾಗಲೂ ಒಂದು ಭಾರ ಇರುತ್ತೆ, ನನ್ನ ಜನ ಅಳಿದೋಗ್ತಾ ಇದ್ದಾರೆ, ಅವ್ರಿಗೆ ಹೇಗಾದರೂ ಸುವಾರ್ತೆ ಹೋಗಬೇಕು. ಅಲ್ಲಿ ಹೋಗಿ ನಾನು ಯೇಸುನ ಪ್ರಕಟಿಸಿದ್ರೆ ಸಾಯೋರು ಬದುಕೋಬಿಡ್ತಾರೆ, ಸತ್ತೋಗೋರಿಗೆ ಜೀವ ಬರುತ್ತೆ, ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಬರುತ್ತೆ. ಅಭಿಷಕ್ತರು ಯಾವಾಗಲೂ ತನಗೋಸ್ಕರ ಜೀವಿಸೋದಿಲ್ಲ, ಅವರೊಂದು ಊರಿಗೆ, ಅದೊಂದು ದೇಶಕ್ಕೆ ಅಥವಾ ಕುಟುಂಬಗಳಿಗೆ ಇವರು ಆಶೀರ್ವಾದವಾಗಿರ್ತಾರೆ. ಇವರೇ ಅಭಿಷಕ್ತರು. ಅದಕ್ಕೆ ಅಭಿಷೇಕ, ಅದಕ್ಕೆ ಅಭಿಷೇಕ. ಯಾವುದಕ್ಕೂ ಅಭಿಷೇಕ ಅಲ್ಲ, ಅಭಿಷೇಕ ತನಗೆಂದು ದೇವರು ಒಬ್ಬರನ್ನ ಆರಿಸ್ಕೊಂಡು ಅವ್ರನ್ನ ದೇಶಗಳಿಗೆ, ಅವ್ರನ್ನ ರಾಜ್ಯಗಳಿಗೆ, ಅವನ ಪಟ್ಟಣಗಳಿಗೆ, ಗ್ರಾಮಗಳಿಗೆ ಕಳಿಸಿ ಅವರ ಮೂಲಕ ದೇವರು ಮಹಿಮೆಗೊಂಡು ಜನಗಳನ್ನ ರಕ್ಷಿಸೋದಕ್ಕೇನೆ ದೇವರು ಒಂದು ವ್ಯಕ್ತಿನ ಅಭಿಷೇಕಿಸೋದು. ಹೆಚ್ಚಿಸ್ಕೊಳ್ಳೋದಕ್ಕಲ್ಲ, ಅಥವಾ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ ತೋರಿಸ್ಕೊಳ್ಳೋದಕ್ಕಲ್ಲ, ನನ್ನೊಳಗಡೆ ಇದೆ, ಅದು ಮತ್ತೊಬ್ಬರಿಗೆ ಪ್ರಯೋಜನ ಆಗಬೇಕು. ಆ ವ್ಯಕ್ತಿ ಸುಮ್ಮನೆ ಇರೋದಿಲ್ಲ, ಅವನು ಹೋಗ್ತಾನೆ ದೇವರಿಗೋಸ್ಕರ, ಯೇಸುಗೋಸ್ಕರ. ಯಾವ ಊರಾದರೂ ಸರಿ, ಯಾವ ದೇಶ ಆದರೂ ಸರಿ, ಕಾಣೋ ಊರಾದರೂ ಸರಿ, ಕಾಣದೇ ಇರೋ ಊರಾದರೂ ಆಗ್ಬೋದು, ಕಾಣೋ ಜನ ಅಲ್ಲ, ಕಾಣದೇ ಇರೋ ಜನನೂ ಆಗ್ಬೋದು, ನಾನು ಹೋಗ್ತೀನಿ. ಅದಕ್ಕೆ ಅಭಿಷೇಕ, ಅದಕ್ಕೆ ಅಭಿಷೇಕ.
ಈ ಅಭಿಷೇಕ ನನ್ನ ಮೇಲೆ ಇದೆ, ನಾನು ನನಗೋಸ್ಕರ ಮಾತ್ರ ಜೀವನ ಮಾಡೋದಿಲ್ಲ, ಯೇಸು ನನ್ನೊಳಗಡೆ ಇದ್ದಾನೆ, ನನ್ನ ಲೋಕದ ಕಟ್ಟ ಕಡೆವರೆಗೂ. ಫಿಲಿಪ್ನ ಅದನ್ನೇ ಮಾಡಿದ್ದು. ಫಿಲಿಪ್ನ ಅಲ್ಲೇ ಇದ್ದು ಬಿಡ್ಬೋದಾಗಿತ್ತು, ಅಪ್ಪೋಸ್ತಲರ ಜೊತೆಲಿ ಪ್ಯಾಡ್ ಬಾರಿಸ್ಕೊಂಡು, ಕೀಬೋರ್ಡ್ ಬಾರಿಸ್ಕೊಂಡು, ಊಟ ಬಡಿಸ್ಕೊಂಡು, ಹಾಂ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಾ, ಹಿಂದೆ ಒಂದು ಮಾತಾಡಿಕೊಂಡು ಮುಂದೆ ಒಂದು ಮಾತಾಡಿಕೊಂಡು, ಒಳಗಡೆ ಒಳ್ಳೇದು ಮಾತಾಡಿ ಹೊರಗಡೆ ಹೋಗಿ ಕೆಟ್ಟದ್ದು ಮಾತಾಡಿ, ಅವ್ರ ಹಂಗೆ ಇವ್ರ ಹಿಂಗೆ ಇದ್ದು ಬಿಡ್ಬೋದಾಗಿತ್ತು. ಫಿಲಿಪ್ನ ಅದನ್ನು ಮಾಡಲಿಲ್ಲ. ಅವನು ಗೊತ್ತು, ನನ್ನ ಮೇಲೆ ಒಂದು ಅಭಿಷೇಕ ಇದೆ, ನಾನು ಹೋದ್ರೆ ನನ್ನ ಮೂಲಕ ಒಂದು ಗ್ರಾಮ ಬಿಡುಗಡೆಯಾಗುತ್ತೆ, ಒಂದು ದೇಶ ಬಿಡುಗಡೆಯಾಗುತ್ತೆ, ಒಂದು ದೇಶ ರಕ್ಷಣೆಗೊಳ್ಳುತ್ತೆ, ಆ ದೇಶದಲ್ಲಿರೋ ಜನ ಎಲ್ಲ ರಕ್ಷಣೆಗೊಳ್ತಾರೆ, ಆ ದೇಶದಲ್ಲಿರೋ ಕುಟುಂಬಗಳಿಗೆ ಬಿಡುಗಡೆಯಾಗುತ್ತೆ. ನಾನು ಹೋಗ್ತೀನಿ. ಅವನು ಹೋಗಿ ಈಗ ಅಲ್ಲಿರುವ ಎಲ್ಲ ಜನ ಫಿಲಿಪ್ಪನ ಮಾತುಗಳನ್ನ ಕೇಳಿ, ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ, ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸನ್ನು ಮನಸ್ಸಾಗಿ ಲಕ್ಷ್ಯ ಕೊಟ್ಟು, ಯಾಕೆಂದರೆ ಇವಾಗ ಯೇಸು ಏನು ಮಾಡಿದನು, ಈಗ ಫಿಲಿಪ್ಪನೊಳಗಡೆ ಕೂಡ ಅದೇ ನಡೀತಾ ಇದೆ ನೋಡಿ. ಅಲ್ಲಿ ಅನೇಕ ರೋಗಿಗಳಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ಯೇಸು ಏನು ಮಾಡಿದನು, ಈಗ ಶಿಷ್ಯನು ಅದನ್ನೇ ಮಾಡ್ತಾ ಇದ್ದಾನೆ. ಯೇಸು ಮೇಲೆ ಅಭಿಷೇಕ ಇತ್ತು, ಇವಾಗ ಯೇಸು ಇಲ್ಲ, ಯೇಸುವಾಗಿ ಪರಿಶುದ್ಧಾತ್ಮನ ಕಳಿಸಿ ಅಭಿಷೇಕ ಮಾಡಿದ್ದಾನೆ. ಇವಾಗ ಈ ಅಭಿಷೇಕ ಫಿಲಿಪ್ಪನ ಮೇಲೆ ಇದೆ. ಈ ಫಿಲಿಪ್ಪನು ಹೋಗಿ ಆ ಗ್ರಾಮದಲ್ಲಿ ಯೇಸುನ ಪ್ರಕಟಿಸ್ತಾ ಇದ್ದಂಗಲೇ ಅಲ್ಲಿ ದೇವರ ಶಕ್ತಿ ಚಲಿಸ್ತಾ ಇದೆ. ಈಗ ಅನೇಕರೊಳಗಡೆಯಿಂದ ದೆವ್ವಗಳು ಹೊರಗಡೆ ಬರ್ತಾ ಇದೆ ನೋಡಿ. ಮೊದಲು ನಿಮ್ಮ ಮನೆ ಒಳಗಡೆ ಇರೋ ದೆವ್ವ ಹೊರಗಡೆ ಬಂದಿದೆಯಾ? ಕುಡುಕಾತ್ಮ, ಜಗಳದ ಆತ್ಮ, ಹಾ ನಿಮ್ಮ ಮನೆ ಒಳಗಡೆ ವಾಸ ಮಾಡ್ತಾ ಇದೆಯಲ್ಲ, ಆ ದೆವ್ವಗಳು ನಿಮ್ಮ ಮನೆನ ಬಿಟ್ಟು ಆಚೆ ಬಂದಿದೆಯಾ ನೋಡಿ. ಫಸ್ಟ್ ನೋಡಿ ನೋಡಿ, ನಿಮ್ಮಲ್ಲಿ ಅಭಿಷೇಕ ಇದ್ರೆ ನಿಮ್ಮ ಮನೆ ಒಳಗಡೆ ಈ ದೆವ್ವಗಳಿರೋದಿಲ್ಲ, ಇದು ನಿಮ್ಮ ಮಧ್ಯದಲ್ಲಿ ವಾಸ ಮಾಡೋದಿಲ್ಲ. ಮೊದಲು ನಿಮ್ಮನ್ನು ನೋಡ್ಕೊಳ್ಳಿ, ಆಮೇಲೆ ಹೊರಗಡೆ ಹೋಗೋಣ. ನಾವು ಹೊರಗಡೆ ಹೋದ್ರೆ ನಮ್ಮ ಮೂಲಕ ಬಿಡುಗಡೆಗಳು ನಡೆಯುತ್ತೆ. ನೀವೆಲ್ಲಿ ಕೈ ಹಚ್ಚಿದ್ರು ಅಲ್ಲಿ ದೆವ್ವ ಹೊರಗಡೆ ಬರುತ್ತೆ, ಜನ ಬಿಡುಗಡೆ ಆಗ್ತಾರೆ. ಅದಕ್ಕೆ ಅಭಿಷೇಕನೇ ಗುರುತು. ನಾವಾಗೇನು ಮಾಡೋದಕ್ಕಾಗೋದಿಲ್ಲ. ಮೊದಲು ನಿಮ್ಮನೇಲಿ ಇದೆಯಾ ನೋಡಿ ಜಗಳದ ಆತ್ಮ? ಹಾ ಇದ್ರೆ ಫಸ್ಟು ನಿಮ್ಮ ಮನೆಗಳನ್ನ ಓಡಿಸಿ, ಆ ದೆವ್ವಗಳನ್ನ ನಿಮ್ಮ ಮನೆಗಳಿಂದ ಓಡಿಸಿ. ಹೇಯ್, ನನ್ನ ಮನೆಯಲ್ಲಿರಬಾರ್ದು ಹೇಳಿ. ಇದು ದೇವರ ಮನೆ, ಇದು ದೇವರು ವಾಸ ಮಾಡೋ ಮನೆ. ಹಾ ನಾವು ಸಮಾಧಾನ ಉಳ್ಳವರು, ನಾವು ದೇಶಕ್ಕೆ ಸಮಾಧಾನ ಉಳ್ಳವರು, ನಾವು ಈ ಬೀದಿಗೆ ಸಮಾಧಾನ ಉಳ್ಳವರು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡುವವರು. ಹೇಳು, ಕೈ ತಟ್ಟೋದ್ರಲ್ಲೇ ಗೊತ್ತಾಗುತ್ತೆ. ಎಸ್ ಜೀಸಸ್. ಯಾಕೆಂದರೆ ಅನೇಕ ರೋಗಿಗಳಿಂದ ಏನು ಬಂತಂತೆ, ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ಏನು ಮಾಡ್ದ ಇವನು, ಏನು ಮಾಡ್ದಾರಿ? ಇನ್ನೇನು ಮಾಡಲಿಲ್ಲ. ಇವನ ಮೇಲೆ ಒಂದು ಅಭಿಷೇಕ ಇದೆ. ಇವನು ಅಭಿಷಕ್ತನಾಗಿ ಸಮಾರ್ಯ ಪಟ್ಟಣಕ್ಕೆ ಹೋಗ್ತಾನೆ. ಯೇಸುನ ಹೇಳ್ತಾ ಇದ್ದಾನೆ ಅಷ್ಟೇ, ಯೇಸು ರಕ್ಷಕನು, ಯೇಸು ದೇವರು, ಯೇಸುವನ್ನು ನಂಬಿದರೆ ನಿನಗೆ ಬಿಡುಗಡೆ, ಯೇಸುವನ್ನು ನಂಬಿದರೆ ನಿನಗೆ ರಕ್ಷಣೆ, ಯೇಸುವನ್ನು ನಂಬಿದರೆ ನಿನಗೆ ಮೋಕ್ಷ ಹೇಳ್ತಾ ಇದ್ದಾನೆ ಇಷ್ಟೇ. ಇನ್ನೇನು ಹೇಳೋದು, ಅದಕ್ಕೆ ಮೇಲೆ ಏನು ಹೇಳೋದು ಬೇಕಾಗಿಲ್ಲ. ಯೇಸು ಪ್ರೀತಿ ಸ್ವರೂಪನಾದ ದೇವರು, ಹಾ ಯೇಸು ಒಬ್ಬನೇ ದೇವರು, ನಾವು ಅದನ್ನು ಅನುಭವದಿಂದ ರುಚಿ ನೋಡಿದ್ದೇವೆ, ಆತನಲ್ಲದೆ ಬೇರೆ ದೇವರುಗಳಿಲ್ಲ, ಯೇಸು ಒಬ್ಬನೇ ದೇವರು ಇಷ್ಟೇ. ಅಭಿಷಕ್ತರು ಇಷ್ಟೇ ಹೇಳೋದು. ಹೇಳುವಾಗ ಏನಾಗುತ್ತೆ, ಅಲ್ಲಿ ದೇವರ ಶಕ್ತಿ ಚಲಿಸುತ್ತೆ. ಯಾರೊಳಗಡೆ ದೆವ್ವಗಳಿರುತ್ತೋ ಆ ದೆವ್ವಗಳೇನಾಗುತ್ತೆ, ಹೊರಗಡೆ ಕೂಗ್ಕೊಂಡು ಹೊರಗಡೆ ಬರುತ್ತೆ. ಯೇಸು ಅದನ್ನೇ ಮಾಡಿದನು, ಈಗ ಶಿಷ್ಯನು ಅದನ್ನೇ ಮಾಡ್ತಾ ಇದ್ದಾನೆ. ಇಲ್ಲಿ ಅಭಿಷಕ್ತರು ಏನು ಮಾಡ್ತಿದ್ದೀರಿ ಪ್ರಶ್ನೆ. ಬಡಾಯಿ ಕೊಚ್ಕೊಳ್ತಿರಲ್ಲ, ನನ್ನ ಮೇಲೆ ಅಭಿಷೇಕ ಇದೆ. ಏನು ಮಾಡ್ತಾ ಇದೆಯಾ ಅಭಿಷೇಕ? ಮನೆಗಳನ್ನ ಉದ್ಧಾರ ಮಾಡ್ತಾ ಇದೆಯಾ? ಮನೆಗಳನ್ನ ಹಾಳು ಮಾಡ್ತಾ ಇದೆಯಾ? ಸಭೆನ ಉದ್ಧಾರ ಮಾಡ್ತಾ ಇದೆಯಾ? ಸಭೆನ ಹಾಳು ಮಾಡ್ತಾ ಇದೆಯಾ? ಯೋಚಿಸಿ. ಅದಕ್ಕೆ ಅಭಿಷೇಕ ಕೊಟ್ಟಿರೋದ್ರಲ್ಲಿ ಉಪಯೋಗ ಬರೋದಿಲ್ಲ. ಇನ್ನೂ ಅಭಿಷೇಕ ಕೊಡು, ವರ್ಷ ಆರಂಭಿಸಿ ವರ್ಷ ಮುಗಿಸೋವರೆಗೂ ಅಭಿಷೇಕ ಕೊಡು, ಅಭಿಷೇಕ ಕೊಡು, ಅಭಿಷೇಕ ಕೊಡು, ಅಭಿಷೇಕ ಕೊಡು, ಅಭಿಷೇಕ ಕೊಡು. ಕೊಟ್ಟಿದ್ದೆಲ್ಲಿ ಖರ್ಚಾಗ್ತಾ ಇದೆ? ಹೊಂದ್ಕೊಂಡಿದ್ದೆಲ್ಲಿ ಖರ್ಚಾಗ್ತಾ ಇದೆ? ಫಿಲಿಪ್ಪನ್ನ ಖರ್ಚು ಮಾಡ್ತಾ ಇದ್ದಾನೆ ನೋಡಿ, ಹೋಗಿ ಸಮಾರ್ಯ ಪಟ್ಟಣದಲ್ಲಿ ಖರ್ಚು ಮಾಡ್ತಾ ಇದ್ದಾನೆ.
ಯಾಕೆಂದ್ರೆ ಅನೇಕ ರೋಗ ಅನೇಕ ರೋಗಿಗಳಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ಮತ್ತು ಅನೇಕ ನೋಡಿ ಮತ್ತು ಯೇಸು ಉಪಕಾರಗಳನ್ನ ಮಾಡ್ಕೊಂಡು ಹೋಗ್ತಾ ಇದನು, ರೋಗಗಳಿಂದ ಬಾಧಿಸಲ್ಪಟ್ಟವನ್ನ ಬಿಡುಗಡೆ ಮಾಡ್ತಾ ಇದನು. ಇಲ್ಲಿ ಫಿಲಿಪ್ಪನಿಂದ ನೋಡಿ ರೋಗಿಗಳು, ಅವರೊಳಗಡೆ ಇರುವ ದೆವ್ವಗಳು ಹೊರಗಡೆ ಬರ್ತಾ ಇದೆ. ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ನನ್ನ ರಕ್ಷಣೆಗೊಂಡು ಇಷ್ಟು ವರ್ಷ ಆಗಿದೆ ಪಾಸ್ಟರ್, ನನ್ನ ಮೂಲಕ ಸತ್ತವರು ಒಬ್ರು ಎದ್ದಿದ್ದಾರೆ ತೋರಿಸಿ. ಒಂದು ಕುಟುಂಬ ನನ್ನ ಮೂಲಕ ರಕ್ಷಣೆಗೊಂಡಿದೆ ತೋರಿಸಿ, ತೋರಿಸ್ರಿ. ನಾನು ಪ್ರಾರ್ಥನೆ ಮಾಡಿ, ಯಾರಿಗೋ ಕೈ ಬಂದಿದೆ, ಕಾಲು ಬಂದಿದೆ, ಮೂಗು ಬಂದಿದೆ, ಕಣ್ಣು ಬಂದಿದೆ, ತೋರಿಸ್ರಿ. ಅಭಿಷೇಕ ಇದೆ, ಅಭಿಷೇಕ ಕೆಲಸ ಮಾಡ್ತಾ ಇದೆ. ಹಾಂ, ಸಭೆಯಲ್ಲಿ ಬಂದು ಕೆನ್ನೆ ಮೇಲೆ ಕೈ ಇಟ್ಕೊಂಡು ನಿದ್ದೆ ಮಾಡಿಕೊಂಡು ಮನೆಗೆ ತಿರ್ಕೊಂಡು ಹೋಗಲ್ಲ. ಹಾಂ, ಅಭಿಷೇಕ ನಿನ್ನೊಳಗಡೆ ಇದ್ದರೆ ಅದು ಸೃಷ್ಟಿ ಮಾಡುತ್ತೆ. ಇಲ್ಲದೇ ಇರೋದನ್ನು ಮಾತಾಡಲ್ಲ, ನೀವು ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಅಭಿಷೇಕ, ಅದಕ್ಕೆ ತಂದೆಯಾದ ದೇವರು ಯೇಸುನ ಅಭಿಷೇಕ ಮಾಡಿದ್ರು. ಯೇಸು ಜೊತೆಯಲ್ಲಿದ್ದವ್ರನ್ನೆಲ್ಲ ಟ್ರೈನ್ ಮಾಡಿ ಕಾಯ್ಕೊಂಡಿರ್ರಿ, ನಾನು ಹೋಗ್ತೀನಿ, ಪರಿಶುದ್ಧಾತ್ಮನ ನಿಮಗೆ ಕಳಿಸ್ತೀನಿ. ಆ ಪರಿಶುದ್ಧಾತ್ಮ ನಿಮ್ಮ ಜೊತೆ ಬಂದ್ಬಿಟ್ರೆ ಆತನು ಸದಾಕಾಲ ನಿಮ್ಮ ಜೊತೆಯಲ್ಲಿರ್ತಾನೆ. ಆತನು ಸತ್ಯ ಮಾರ್ಗಗಳಲ್ಲಿ ನಿಮ್ಮನ್ನು ಬೋಧಿಸಿ ನಡೆಸುತ್ತಾನೆ. ಆತನು ನಿಮ್ಮೊಳಗಡೆನೂ ಇರ್ತಾನೆ, ನಿಮ್ಮ ಮಧ್ಯದಲ್ಲೂ ಇರುತ್ತಾನೆ. ನೀವು ಏನು ಮಾಡಬೇಕು ಆತನು ನಿಮಗೆ ಹೇಳ್ಕೊಡ್ತಾನೆ, ತಿಳಿಸ್ಕೊಡ್ತಾನೆ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲ ಪರಿಶುದ್ಧಾತ್ಮ ನಿಮಗೆ ಬೋಧಿಸ್ತಾನೆ. ನೀವು ಆಗ ನಡ್ಕೊಳ್ಳಿ, ದೇಶದ ಕಟ್ಟಕಡೆವರೆಗೂ ನೀವು ಹೋಗ್ತೀರಿ. ಲೋಕದ ಎಲ್ಲಿ ಕೊನೆ ಇದೆ ಗೊತ್ತಿಲ್ಲ ನಮಗೆ. ಹೆಬ್ಬಾಳ ಆದ್ಮೇಲೆ ನೆಕ್ಸ್ಟ್ ಊರು ಯಾವುದು ಗೊತ್ತಿಲ್ಲ. ಅಭಿಷಕ್ತರು ಹೋದ್ರೆ ಹೋಗದೆ ಇರೋ ಊರುಗಳಿಗೂ ದೇಶಗಳಿಗೂ ಪರಿಶುದ್ಧಾತ್ಮನ ಕರ್ಕೊಂಡು ಹೋಗ್ಬಿಡ್ತಾನ. ನಾವು ಹೋಗಲ್ಲ, ಮುಂದೆ ಏನಿದೆ, ಯಾರಿದ್ದಾರೆ, ಯಾವ ಊರಿದೆ ಗೊತ್ತಾಗಲ್ಲ. ನೀವು ಒಂದು ಮನೆಗೆ ಹೋದ್ರೆ ಒಂದು ಮನೇಲಿ ಅದ್ಭುತ ನಡೆದ್ರೆ ಪಕ್ಕದ ಮನೆ ಬರುತ್ತೆ, ಬರುತ್ತೆ, ಇವತ್ತಿಲ್ಲ ನಾಳೆ ಬರುತ್ತೆ. ನೀವು ಹೋಗಿ ದೇವ್ರು ಕರ್ಕೊಂಡು ಹೋದಾಗ ಹೋಗಿ, ಆ ಭಾರ ನಿಮಗೆ ಬರಲಿ, ಎಸಯ್ಯ ಹೋಗ್ತೀನಿ. ಜನ ರಕ್ಷಣೆಗೊಳ್ಬೇಕು, ಜನ ಬಿಡುಗಡೆ ಆಗ್ಬೇಕು. ಅವರೊಳಗಡೆ ದೇವ ಇಲ್ಲ ಪಾಸ್ಟ್ರೇ, ನೀವು ಪಾಸ್ಟರ್ ನೋಡ್ಕೊಂಡೆ ಕೂತ್ಕೊಂಡ್ರೆ ನೀವು ಒಂದಿನ ಪಾಸ್ಟ್ರ್ ಹೋಗ್ತಾರೆ, ನೀವು ಹೋಗಲ್ಲ, ನೀವು ಹೋಗಲ್ಲ, ಪಾಸ್ಟ್ರ್ ಹೋಗ್ಬಿಡ್ತಾರೇನೋ ಗೊತ್ತಿಲ್ಲ, ನೀವು ಹೋಗಲ್ಲ, ನೀವು ಹೋಗ್ಬೇಕು. ನೀವು ಹೋಗ್ಬೇಕು, ಒಂದು ಪಟ್ಟಣಕ್ಕೆ ನೀವು ಹೋಗ್ಬೇಕು, ಒಂದು ಊರಿಗೆ ನೀವು ಹೋಗ್ಬೇಕು, ಒಂದು ದೇಶಕ್ಕೆ ನೀವು ಹೋಗ್ಬೇಕು. ನಾವು ಹೋಗ್ತೀನಿ ಯೇಸುವಿನ ನಾಮದಲ್ಲಿ. ಅಭಿಷೇಕಿಸಲ್ಪಟ್ಟವರಾಗಿದ್ರೆ ನೀವು ಹೋಗ್ತೀರಿ, ಅಭಿಷೇಕ ಇಲ್ಲ ನೀವು ಹೋಗೋದಿಲ್ಲ. ಅದಕ್ಕೆ ಈ ವರ್ಷ ಎಲ್ಲೂ ಹೋಗಲಿಲ್ಲ, ಅವರವ್ರು ಅಲ್ಲಲ್ಲೇ ಇದ್ದಾರೆ, ನೀವು ಸಭೆಯಲ್ಲೇ ಇದ್ದೀರಿ. ಯೇಸು ಬಂದರೆ ನೀವು ಎಲ್ಲಿಗೆ ಹೋಗ್ತೀರೋ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಓದಿ. ಹಾ, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷ. ಎಲ್ಲರೂ ಜನ ಹೇಳ್ಬೇಕು, ಆ ಪಟ್ಟಣದಲ್ಲಿ ಬಹು ಸಂತೋಷ. ಊರಲ್ಲೇ ಒಂದು ಸಂತೋಷ. ಒಂದು ವ್ಯಕ್ತಿ, ಒಂದು ಊರಲ್ಲಿ ಒಂದು 100 ಜನ ಇರ್ತಾರೆ, ಒಂದು 500 ಜನ ಇರ್ತಾರೆ, 1,000 ಜನ ಇರ್ತಾರೆ, ಅದಕ್ಕಿಂತ ಮೇಲೆ ಇರ್ತಾರೆ. ಒಂದು ವ್ಯಕ್ತಿ ಮೂಲಕ ಒಂದು ಪಟ್ಟಣಕ್ಕೆ ಸಂತೋಷ. ಅದಕ್ಕೆ ಅಭಿಷೇಕ, ಕೈತಟ್ಟಿ ಹೋಗೋದಕ್ಕೆ. ಹಾ, ಎಲ್ಲ ಅಭಿಷೇಕ, ಅದು ಆರಂಭ. ಅಭಿಷೇಕ ಮೇಲೆ ಬಿದ್ದಾಗ ಏನೇನೋ ಆಗುತ್ತೆ, ಕೈತಟ್ತೀವಿ, ತೊದಲ್ತೀವಿ, ಏನೋ ಮಾತಾಡ್ತೀವಿ, ಏನೇನೋ ಆಗುತ್ತೆ. ನಂತರ ಅದರೊಳಗಡೆ ನಾವು ಬೆಳೀತಾ 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 ನಮ್ಮ ಜೀವನ ವಿಶೇಷವಾಗಿರುತ್ತೆ, ನಮ್ಮ ಯೋಚನೆಗಳು ವಿಶೇಷವಾಗಿರುತ್ತೆ, ನಾವು ಪಡೋ ಆಸೆ ವಿಶೇಷವಾಗಿರುತ್ತೆ. ಅದು ಲೋಕದಂತೆ ಇರೋದಿಲ್ಲ, ಅದು ಲೋಕದವರಂತೆ ಇರೋದಿಲ್ಲ, ಅದು ಲೋಕದ ಜೀವನ ಆಗಿರೋದಿಲ್ಲ. ಎಲ್ಲ ಪರಲೋಕಕ್ಕೆ ಸಂಬಂಧಪಟ್ಟಿರುತ್ತೆ, ಎಲ್ಲವೂ ಪರಲೋಕಕ್ಕೆ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಅಭಿಷೇಕ. ಅನ್ಯ ಮನುಷ್ಯನಿಗೂ ಅಭಿಷಕ್ತನಿಗೂ ವ್ಯತ್ಯಾಸ ಗೊತ್ತಾಗಬೇಕು, ಕಪ್ಪು ಬಿಳುಪು ವ್ಯತ್ಯಾಸ ಗೊತ್ತಾಗುತ್ತೆ. ಲೋಕದ ಮನುಷ್ಯ ಅಭಿಷಕ್ತನು, ಅಭಿಷೇಕ ಮಾಡಲ್ಪಟ್ಟವಳು, ಅಭಿಷೇಕಿಸಲ್ಪಟ್ಟವನು, ವ್ಯತ್ಯಾಸ ಗೊತ್ತಾಗ್ಬೇಕು. ಅಣ್ಣ ಅರ್ಜೆಂಟಾಗಿ ಡ್ಯೂಟಿಗೆ ಹಾಕ್ಬಿಟ್ರಣ, ಸಭೆನ ಬಿಟ್ಟು ಹೋಗೋದಿಲ್ಲ ಅಭಿಷಕ್ತರು, ದೇವ್ರ ವಾಕ್ಯನ ಬಿಟ್ಟು ಹೋಗೋದಿಲ್ಲ ಅಭಿಷಕ್ತರು. ಸತ್ತೋಗ್ಬಿಡ್ತಾರ ಅಭಿಷಕ್ತರು, ದೇವ್ರ ವಾಕ್ಯನ ಮೀರಿ ನಡೆಯಲ್ಲ. ನಾನು ನೋಡಿರೋ ಅಭಿಷಕ್ತರೆಲ್ಲ ಹಂಗೇನೆ, ನಾನು ಸತ್ಯವೇದದಲ್ಲಿ ನೋಡ್ತಾರೋ ಅಭಿಷಕ್ತರೆಲ್ಲ ಹಂಗೇನೆ, ಹೆಚ್ಚು ಕಡಿಮೆ ನಾವು ಜೀವಿಸ್ತಾ ಇರೋದು ಹಂಗೇನೆ, ಹಂಗೇನೆ, ಹಂಗೇನೆ. ಏನೋ ಗೊತ್ತಿಲ್ಲದ್ರೆ ಅಕಸ್ಮಾತಾಗಿ ಏನಾದರೂ ತಪ್ಪಾಗ್ಬೋದೇನೋ, ಅದು ಗೊತ್ತಾಗಿದ ತಕ್ಷಣ ಸರಿ ಮಾಡ್ಕೊಂಡ್ಬಿಡ್ತೀವಿ. ಅದೇ ತಪ್ಪನ್ನ ಮಾಡೋದಿಲ್ಲ, ಅದೇ ತಪ್ಪು ಮಾಡೋದಿಲ್ಲ. ಮನುಷ್ಯನಿಗೋಸ್ಕರ ವಾಕ್ಯನ ಬಿಟ್ಟು ಹೋಗೋದಿಲ್ಲ. ನಾನು 1,000 ಸರಿ ಹೇಳಿದ್ದೀನಿ, ಇನ್ನೂ 1,000 ಸರಿ ಹೇಳ್ತೀನಿ. ಒಂದು ಮನುಷ್ಯನ ಮೂಲಕ ಒಂದು ಪಟ್ಟಣನೇ ಸಂತೋಷ ಪಡ್ತಾ ಇದೆ. ಇವನೇ ಅಭಿಷಕ್ತನು.
ಅವನಿರೋ ಮನೆಯಲ್ಲಿ ದುಃಖ ಇರೋದಿಲ್ಲ, ಅವನಿರೋ ಊರಲ್ಲಿ ದುಃಖ ಇರೋದಿಲ್ಲ, ಅವನು ಕೆಲಸ ಮಾಡೋ ಸ್ಥಳದಲ್ಲಿ ದುಃಖ ಇರೋದಿಲ್ಲ, ಅವನು ಹೋಗಿ ಬರೋ ಸ್ಥಳದಲ್ಲಿ ಶಾಪ ಇರೋದಿಲ್ಲ. ಅಲ್ಲೆಲ್ಲ ಜನಗಳಿಗೂ ಬಿಡುಗಡೆ ಆಗ್ಬಿಡುತ್ತೆ, ಅಲ್ಲಿ ಎಲ್ಲ ಜನಗಳು ಸಂತೋಷವಾಗಿ ಮಾರ್ಪಟ್ಬಿಡ್ತಾರೆ. ನೋಡಿ, ನನ್ನ ಮೂಲಕ ನನ್ನ ಮನೆಯಲ್ಲಿ ಸಂತೋಷ ಇದೆ, ನನ್ನ ಮೂಲಕ ನನ್ನ ಹೆಂಡತಿ ಮಕ್ಕಳು ಸಂತೋಷವಾಗಿದ್ದಾರೆ. ನೀನು ಅಭಿಷಕ್ತನು, ನಿನ್ನ ಮೇಲೆ ಅಭಿಷೇಕ ಇದೆ. ನಿನ್ನ ಮೇಲೆ ಅಭಿಷೇಕ ಇಲ್ಲ, ಬೇರೆ ಯಾರೋ ನಿನ್ನೊಳಗಡೆ ಇದ್ದಾರೆ, ಅದಕ್ಕೆ ನಿನ್ನ ಮನೆಯಲ್ಲಿ ದುಃಖ. ಈ ಅಭಿಷೇಕ ನಿನ್ನ ಓರು, ನಿನ್ನ ಮೂಲಕ ನಿನ್ನ ಮನೆಯವರಿಗೆಲ್ಲ ಸಂತೋಷ. ಇಲ್ಲಿಂದ ಒಳ್ಳೆ ಸಾಕ್ಷಿ ನಿನ್ನ ಮನೆಯಿಂದ ಹೊರಗಡೆ ಹೋಗುತ್ತೆ. ಅಯ್ಯೋ, ಎಷ್ಟೊಳ್ಳೆ ಹೆಂಡತಿ, ಗಂಡ ಹೇಳ್ತಾನೆ, ಎಷ್ಟೊಳ್ಳೆ ಮಕ್ಕಳು ತಂದೆ ತಾಯಿ ಹೇಳ್ತಾರೆ, ಎಷ್ಟೊಳ್ಳೆ ತಂದೆ ತಾಯಿಗಳು ಮಕ್ಕಳು ಹೇಳ್ತಾರೆ, ನಿನ್ನ ಮೇಲೆ ಅಭಿಷೇಕ ಇದೆ, ನಿನ್ನ ಮನೆಯಲ್ಲಿ ಗೋಳಾಟ ಇದೆ ಅಂತಂದ್ರೆ ನಿನ್ನ ಮೇಲೆ ಅಭಿಷೇಕ ಇಲ್ಲ, ಬೇರೆ ಯಾರೋ ನಿನ್ನ ಒಳಗಡೆ ಇದ್ದಾರೆ. ಅವನ ಫಸ್ಟ್ ಗುರುತಿಸು, ಓಡಿಸು, ಅಭಿಷೇಕಕ್ಕೆ ತಲೆ ಕೊಡು. ಯಶಬ್ಬಾ, ನಿನ್ನ ಮೇಲಿದ್ದ ಅಭಿಷೇಕ ನನಗೂ ಬೇಕು, ಫಿಲಿಪ್ಪನ ಮೇಲಿದ್ದ ಅಭಿಷೇಕ ನನಗೂ ಬೇಕು. ನಾನು ನನ್ನ ಮನೆಗೆ ಸಂತೋಷವಾಗಿರಬೇಕು, ನಾನು ನನ್ನ ಗ್ರಾಮಕ್ಕೆ, ನನ್ನ ಪಟ್ಟಣಕ್ಕೆ, ನನ್ನ ದೇಶಕ್ಕೆ ನಾನು ಸಂತೋಷವಾಗಿರಬೇಕು. ಯಶಪ್ಪ ಅಂದರೆ ಈ ಅಭಿಷೇಕ ನಿನ್ನ ಮೇಲೆ ಇಳಿದ್ರೆ ನಿನ್ನ ಮನೆಗೂ ಸಂತೋಷ, ನಿನ್ನ ಊರಿಗೂ ಸಂತೋಷ. ಹರಿದಿರಿ, ಅನೇಕರು ಗೊತ್ತೇ ಇಲ್ಲ ಏನಕ್ಕೆ ಅಭಿಷೇಕ. ಸುಮ್ಮನೆ ಕೈ ತಟ್ಟುಬಿಟ್ಟು ಪಕ್ಕದಲ್ಲಿರೋ ನಿಂಗೆ ಗುದ್ದುಬಿಟ್ರೆ ಅಯ್ಯೋ ಏನು ಖುಷಿನೋ, ನನ್ನ ಮೇಲೆ ಅಭಿಷೇಕ ಬಂದ್ಬಿಡು. ಅಲ್ಲ, ಅಭಿಷೇಕ ಅಲ್ಲ, ಒಂದು ಫಿಲಿಪ್ಪನ ನಿಮಿತ್ತ ಒಂದು ಸಮರ್ಯ ಪಟ್ಟಣಕ್ಕೆ ಸಂತೋಷ ಇದೆ ಅಭಿಷೇಕ. ನಾವು ಮಾತ್ರ ಸಂತೋಷ ಪಟ್ಕೊಂಡಿರೋದಲ್ಲ, ಅವಾಗ ಇನ್ನೊಬ್ಬರನ್ನ ಬಿಸಿ ಮಾಡಬೇಕಲ್ಲ. ನಾನು ಬೆಚ್ಚಗಾಗಿದ್ದೇನೆ, ನಾನು ಇನ್ನೊಬ್ಬರನ್ನ ಹೋಗಿ ತಣ್ಣಗಿರೋರನ್ನ ಬಿಸಿ ಮಾಡಬೇಕಲ್ಲ, ಅದಕ್ಕೆ ಅಭಿಷೇಕ. ಯಾರೋ ಸೋತೋಗಿರ್ತಾರೆ, ಯಾರೋ ನೊಂದೋಗಿರ್ತಾರೆ, ಯಾರೋ ಬೆಂದೋಗಿರ್ತಾರೆ, ಯಾರೋ ದುಃಖದಲ್ಲಿರ್ತಾರೆ, ಯಾರೋ ಕಣ್ಣೀರಿನಲ್ಲಿರ್ತಾರೆ, ಅಲ್ಲಿ ಹೋಗಿ ಕೂತ್ಕೊಂಡು ಯೇಸುನ ನೀವು ಮಾತಾಡುವಾಗ ನಿಮ್ಮೊಳಗಡೆಯಿಂದ ಒಂದು ಅಭಿಷೇಕ ಚಲಿಸುತ್ತೆ, ನಿಮ್ಮೊಳಗಡೆಯಿಂದ ಕ್ರಿಸ್ತನು ಚಲಿಸುತ್ತಾನೆ, ನಿಮ್ಮೊಳಗಡೆಯಿಂದ ಪರಿಶುದ್ಧಾತ್ಮನು ಚಲಿಸುತ್ತಾನೆ, ರೋಗದಲ್ಲಿ ಬಾಧಿಸಲ್ಪಡೋರಿಗೆ ಬಿಡುಗಡೆ ಆಗುತ್ತೆ. ಇವತ್ತಿಲ್ಲ ನಾಳೆ ನಡೆಯುತ್ತೆ, ಅದು ಇವತ್ತಿಲ್ಲ ನಾಳೆ ನಡೆಯುತ್ತೆ, ಇವತ್ತಿಲ್ಲ ನಾಳೆ ನಿಮ್ಮ ಮೂಲಕ ದೇವರು ಏನು ಮಾಡಬೇಕು ನಡಿ, ಹೋಗಿ ಹೋಗಿ, ಇವತ್ತು ನಡೆದಿಲ್ಲ ಅದು ನಾಳೆ ನಡೆಯುತ್ತೆ. ಇವತ್ತು ಸಮರ್ಯ ಪಟ್ಟಣದಲ್ಲಿ ಸಂತೋಷ ಇಲ್ಲ, ನಾಳೆ ಬರುತ್ತೆ, ನಾಳೆ ಇಲ್ಲ ಮರುದಿನ ಬರುತ್ತೆ. ನೀವು ಹೋಗಿ, ನನ್ನ ಮೇಲೆ ಒಂದು ಅಭಿಷೇಕ ಇದೆ, ನನಗೊಂದು ಕರೆ ಇದೆ, ನನ್ನ ದೇವರು ಉದ್ದೇಶಪೂರ್ವಕವಾಗಿ ಅಭಿಷೇಕಿಸಿದ್ದಾನೆ. ನಾನು ಅಭಿಷೇಕಿಸಲ್ಪಟ್ಟಿರೋದು ನನಗೋಸ್ಕರ ಜೀವನ ಮಾಡೋದಕ್ಕಲ್ಲ, ನನ್ನ ಭಾರತ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ, ಇವರೆಲ್ಲರಿಗೂ ನಾನು ಆಶೀರ್ವಾದವಾಗಿದ್ದೇನೆ. ಜೀಸಸ್ ಅಂತ ಅಂತ ಫಿಲಿಪ್ಪಿಯರು ಊರುಗಳಲ್ಲಿದ್ದರೆ, ಮನೆಗಳಲ್ಲಿದ್ದರೆ, ಸಭೆಗಳಲ್ಲಿದ್ದರೆ ಅಲ್ಲಿ ಸಂತೋಷ ಇರುತ್ತೆ. ಯೂದ್ರ ಥರ ಸಭೆಗಳಲ್ಲಿ ಮನೆಗಳಲ್ಲಿ ಕೂತ್ಕೊಂಡು ಯೇಸು ಜೊತೆಯಲ್ಲೇ ಇದ್ದುಕೊಂಡು ಯೇಸುವಿಂದನೇ ಎಲ್ಲ ಪಡ್ಕೊಂಡು ಯೇಸುವಿಂದನೇ ಎಲ್ಲ ಹೊಂದ್ಕೊಂಡು ಸಭೆನ ಕೆಡಿಸ್ಕೊಂಡು ಊರನ್ನ ಕೆಡಿಸ್ಕೊಂಡು ಮನೇನ ಕೆಡಿಸ್ಕೊಂಡಿದ್ರೆ ಅವನ ನೇಣು ಹಾಕ್ಕೊಂಡು ಹೊಟ್ಟೆ ಒಡೆದು ಸತ್ತೋಗ್ಬಿಟ್ಟ. ನೀವೇನಾಗ್ತಿರೋ ಗೊತ್ತಿಲ್ಲ, ನೀವೇನಾಗ್ತಿರೋ ಗೊತ್ತಿಲ್ಲ. ಹಾಂ, ಯೂದನ ಹೆಂಗ್ ಸತ್ತ ಹೋಗಿ ನೋಡಿ, ನೇಣು ಹಾಕ್ಕೊಂಡು ಹೊಟ್ಟೆ ಒಡೆದೋಗಿ, ನೇಣು ಹಾಕ್ಕೊಂಡ್ರೆ ಹೊಟ್ಟೆ ಒಡೆಯಲ್ಲಂತೆ, ಹೊಟ್ಟೆ ಒಡೆದು ಕರುಳೆಲ್ಲ ಆಚೆ ಬಂದು ಆ ಕೇಳುತ್ತೆ, ಅವನು ಹುಟ್ಟೋದಕ್ಕಿಂತ ಹುಟ್ಟಿದಿರ ಇದ್ದಿದ್ರೇ ಎಷ್ಟೋ ಚೆನ್ನಾಗಿತ್ತು. ಹಾಗೆ ಅನೇಕರು ರಕ್ಷಣೆಗೊಳ್ಳೋದಕ್ಕಿಂತ ನಿಮ್ಮಲ್ಲಿ ಅನೇಕರು ರಕ್ಷಣೆಗೊಳ್ಳದೇ ಇದ್ದಿದ್ರೇ ನಿಮಗೆ ಎಷ್ಟೋ ಒಳ್ಳೇದಾಗುತ್ತೆ. ಯಾಕೆ? ಸಭೆ ಒಳಗಡೆ ನೀವು ಪ್ರಯೋಜನಗೊಳ್ತಲ್ಲ, ದೇಶಕ್ಕೆ ನೀವು ಸಂತೋಷವಾಗಿಲ್ಲ, ನಿಮ್ಮ ಜನಗಳಿಗೆ ನೀವು ಸಂತೋಷವಾಗಿಲ್ಲ, ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಸಂತೋಷವಾಗಿಲ್ಲ, ನಿಮ್ಮ ಕುಟುಂಬದವರಿಗೆ ನೀವು ಸಂತೋಷವಾಗಿಲ್ಲ. ನೀವು ರಕ್ಷಣೆಗೊಳ್ಳೋದಕ್ಕಿಂತ ರಕ್ಷಣೆಗೊಳ್ಳದೇ ಇದ್ದಿದ್ದರೆ ನಿಮಗೆ ಒಂದು ಪಟ್ಟು ನರಕದಲ್ಲಿ ಪನಿಷ್ಮೆಂಟು. ಈಗ ನೀವು ರಕ್ಷಣೆಗೊಂಡು ನೀವು ಮಾಡ್ತಿರೋ ತಪ್ಪಿಗೆ 7ರಷ್ಟು ಪನಿಷ್ಮೆಂಟು, ನಿಮಗೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಅನೇಕರನ್ನ ನೋಡಿದಾಗ ಅಯ್ಯೋ ಇವರು ರಕ್ಷಣೆಗೊಂಡೋದಕ್ಕಿಂತ, ಇವರು ಸಭೆಗೆ ಬರೋದಕ್ಕಿಂತ ಇವರು ಬರದೇ ಇದ್ದಿದ್ರೇ ಎಷ್ಟೋ ಒಳ್ಳೇದಾಗಿತ್ತು. ಯಾಕೆ? ಹೆಂಗಾದರೂ ತಪ್ಪಿಸ್ಕೊಳ್ಬೋದಾಗಿತ್ತು. ಅಯ್ಯೋ, ಯಾರು ಸುವಾರ್ತೆ ಸಾರಲಿಲ್ಲ, ನನಗೆ ಯಾವ ಸಭೆನೂ ಸಿಕ್ಕಲಿಲ್ಲ, ನನಗೆ ಯಾರು ಬೋಧನೆ ಮಾಡಲಿಲ್ಲ, ಹೇಳಿ ತಪ್ಪಿಸ್ಕೋಬೋದು. ನೀವು ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀರಿ, ಇನ್ನು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ನೀವು. ಯಾಕೆ? ಸತ್ಯ ನಿಮಗೆ ಮನದಟ್ಟಾಗಿದೆ, ಸತ್ಯ ನಿಮಗೆ ಗೊತ್ತು. ಯಾಕೆ ದೇವರು ನನ್ನನ್ನು ಕರೆದಿದ್ದಾನೆ, ಯಾಕೆ ದೇವರು ನನ್ನನ್ನು ಅಭಿಷೇಕಿಸಿದ್ದಾನೆ, ಯಾಕೆ ಸಭೆಯಲ್ಲಿ ನನಗೆ ಬೋಧಿಸುತ್ತಾ ಇದ್ದಾನೆ. ನಾನು ಭಾರತ ದೇಶದಲ್ಲಿದ್ದೇನೆ, 140 ಕೋಟಿ ಜನ ಇದ್ದಾರೆ, ನನ್ನ ಮೂಲಕ ನನ್ನ ದೇಶ ಸಂತೋಷಗೊಳ್ಳಬೇಕು. ಯಾರಿಗಿದೆ ಅಭಾರ? ನಾವು ಇವತ್ತು ಹೋಗಿ ಭಾನುವಾರ ಬರ್ತೀವಿ, ನನಗೆ ಬಿಡುಗಡೆ ಬೇಕು, ನನಗೆ ಆಶೀರ್ವಾದ ಬೇಕು, ನನಗೆ ಇಂಕ್ರಿಮೆಂಟ್ ಬೇಕು, ನನಗೆ ಮಾರ್ಕ್ ಬೇಕು, ನನಗೆ ಒಳ್ಳೆ ಹುಡುಗ ಬೇಕು, ನನಗೆ ಒಳ್ಳೆ ಹುಡುಗಿ ಬೇಕು, ನನಗೆ ಒಳ್ಳೆ ಮಕ್ಕಳು ಬೇಕು, ಮಕ್ಕಳಿಗೆ ಜ್ಞಾನ ಬೇಕು, ಮಕ್ಕಳಿಗೆ ಆರೋಗ್ಯ ಬೇಕು, ಇದರಲ್ಲೇ ವರ್ಷ ಕಳೆದುಬಿಡ್ತೀವಿ. ಇದಕ್ಕೆ ಮೇಲೆ ನಾವು ಯೋಚನೆ ಮಾಡೋದು ಇಲ್ಲ, ಇದಕ್ಕೆ ಮೇಲೆ ನಾವು ಕೇಳೋದು ಇಲ್ಲ, ಇದಕ್ಕೆ ಮೇಲೆ ನಾವು ಏನು ಮಾಡಬೇಕು ಗೊತ್ತಿದ್ರೂ ನಮಗೆ ಗೊತ್ತಿಲ್ಲದವ್ರ ಥರ ಸಭೆಯಲ್ಲಿ ಕೂತ್ಕೊಬಿಡ್ತೀವಿ.
ಯಾರಿಗೆ ಸಂತೋಷ? ಯಾರಿಗೆ ಸಂತೋಷ? ಹಿಂದೆ ಇರೋರು ಯೋಚನೆ ಮಾಡಿ, ಯಾರಿಗೆ ಸಂತೋಷ? ನಾನು ಯಾರಿಗೆ ಸಂತೋಷವಾಗಿದ್ದೀನಿ? ನನ್ನ ಮೂಲಕ ಯಾರು ಸಂತೋಷ ಪಡ್ತಾ ಇದ್ದಾರೆ? ನಾನು ಹಣ ಸಂಪಾದನೆ ಮಾಡಿದ್ರೆ ನಾನು ನನ್ನ ಮನೆಯವ್ರ ಮಾತ್ರ ಸಂತೋಷ ಪಡ್ತೀವಿ. ಯಾಕೆ? ಹಣ ನನಗೂ ನನ್ನ ಮನೆಯವ್ರಿಗೆ ಸಹ, ಮೂರನೇ ವ್ಯಕ್ತಿಗೆ ಹೋಗೋದೇ ಇಲ್ಲ. ಯೇಸು ಉಪಕಾರಗಳನ್ನ ಮಾಡು. ನಾವು ಯಾರಿಗೂ ದಿಕ್ಕಿಲ್ದವ್ರಿಗೆ ಸಹಾಯ ಮಾಡಲ್ಲ, ಊಟ ಇಲ್ದವ್ರಿಗೆ ಹೋಗಿ ಊಟ ತಗೊಂಡೋಗಿ ಕೊಡಲ್ಲ, ಆರೋಗ್ಯ ಇಲ್ಲದವ್ರಿಗೆ ಹೋಗಿ ನಾವು ಆರೋಗ್ಯ ಕೊಡೋದಕ್ಕೆ ಏನಾದರೂ ಅಟ್ಲೀಸ್ಟ್ ನಮ್ಮ ಪ್ರಾರ್ಥನೆ ಮಾಡಿ ಅವ್ರಿಗೆ ಗುಣಪಡಿಸೋಕ್ಕಾಗಲ್ಲ. ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅವ್ರನ್ನ ಗುಣಪಡಿಸಿ ತಗೊಂಬಾ, ಅದು ಆಗಲ್ಲ. ನನ್ನ ಮೇಲಿರೋ ಅಭಿಷೇಕ ಏನು ಮಾಡ್ತಿದೆ? ನನ್ನ ಕರೆ ಏನು ಮಾಡ್ತಿದೆ? ನಾನು ಸಭೆಯಲ್ಲಿ ಕುತ್ಕೊಂಡು ಏನಾಗಿದ್ದೀನಿ ಯೋಚಿಸಿ, ಸಭೆ ಯೋಚಿಸಿ. ಒಂದು ವರ್ಷ ಮುಗಿಸಿ ಇನ್ನೊಂದು ವರ್ಷನ ದೇಶನ ಎದುರು ನೋಡ್ತಾ ಇದೆ, ನಾವು ಎದುರು ನೋಡ್ತಾ ಇದ್ವಿ. ದೇಶನೂ ಅದನ್ನೇ ಮಾಡ್ತಿದೆ, ನಾವು ಇನ್ನೇನು ಅದನ್ನೇ ಮಾಡೋದಕ್ಕೆ ಹೋಗ್ತೀವಿ. ಇಲ್ಲ, ಒಳ್ಳೇದನ್ನು ಯೋಚಿಸಿ. ನಾನು ಕರೆಯಲ್ಪಟ್ಟವನು, ನಾನು ಅಭಿಷೇಕಿಸಲ್ಪಟ್ಟವಳು, ನಾನು ಅಭಿಷೇಕಿಸಲ್ಪಟ್ಟವನು. ಯಾಕೆ? ನನ್ನನ್ನು ದೇವರು ಅಭಿಷೇಕಿಸಿದ್ದಾನೆ. ನಾನು ಹೋಗಿ ಒಂದು ಗ್ರಾಮನ ರಕ್ಷಣೆಯಲ್ಲಿ ನಡೆಸಬೇಕು, ನಾನು ಹೋಗಿ ಒಂದು ಪಟ್ಟಣನ ರಕ್ಷಣೆಯಲ್ಲಿ ನಡೆಸಬೇಕು, ನನ್ನ ಮೂಲಕ ಒಂದು ಗ್ರಾಮ ಸಂತೋಷ ಪಡಬೇಕು, ನನ್ನ ಮೂಲಕ ಒಂದು ಊರು ಸಂತೋಷ ಪಡಬೇಕು, ಅದಕ್ಕೆ ನಾನು ಅಭಿಷೇಕಿಸಲ್ಪಟ್ಟಿದ್ದೀನಿ. ಫಿಲಿಪ್ಪನ ಕೇಳಿದ್ರೆ, ಯಾಕಯ್ಯ ನೀನು ಅಭಿಷೇಕಿಸಲ್ಪಟ್ಟೆ? ನಾನು ಸಮರ್ಯ ಪಟ್ಟಣಕ್ಕೆ ಸಂತೋಷವಾಗಿದ್ದೆ. ಅಭಿಷೇಕ ದಿಕ್ಕೆ, ಅಭಿಷೇಕ ದಿಕ್ಕೆ. ನಾನು ಹೋದ ವಾರದಿಂದ ಬರೋ ತಿಂಗಳವರೆಗೂ ಈ ಆಲೋಚನೆಗಳನ್ನ ತಗೊಂಡು, ಯಾಕೆ ಸಭೆಯಲ್ಲಿ ಅನೇಕರಿಗೆ ಗೊತ್ತಿದ್ರು ಮರ್ತು ಬಿಡ್ತಾರ, ಮರ್ತು ಬಿಡ್ತಾರ. ಎದ್ದು ಬಿದ್ದು ಸ್ವಲ್ಪ ಬಲ ಹೊಂದ್ಕೊಂಡು, ಚೆನ್ನಾಗಿತ್ತು, ತುಂಬ ಖುಷಿಯಾಗಿತ್ತು ಅಷ್ಟೇ. ಇವ್ರು ಇನ್ನೊಬ್ಬರಿಗೆ ಖುಷಿಯಾಗಿ ಹೋಗಲ್ಲ, ಇವ್ರು ಇನ್ನೊಬ್ಬರಿಗೆ ಸಂತೋಷವಾಗಿ ಹೋಗಲ್ಲ. ಹೋಗಿ ಇನ್ನೊಬ್ಬರಿಗೆ ಸಂತೋಷವಾಗಿ ಹೋಗಿ, ನಿಮ್ಮ ಮನೆಗೆ ನೀವು ಸಂತೋಷವಾಗಿರ್ರಿ. ಇದಕ್ಕೆ ಅಭಿಷೇಕ. ಇಲ್ಲಾಂದ್ರೆ ನಿಮ್ಮ ಮೇಲಿರೋ ಅಭಿಷೇಕ ನಾನು ಹೇಳಬಾರ್ದು. ಅದು ಮಾತು, ಅದು ಅಭಿಷೇಕ ಅಲ್ಲ, ಅಭಿಷೇಕ ಅಲ್ಲ. ನಿನ್ನ ಮೇಲೆ ಅಭಿಷೇಕ ಇದ್ರೆ ನಿನ್ನ ಮೂಲಕ ಎಲ್ಲರಿಗೂ ಸಂತೋಷ. ಬರೀ ಕಟ್ಟಿಕೊಂಡವ್ರಿಗೆ ಮಾತ್ರ ಅಲ್ಲ, ಊರಲ್ಲಿರೋರಿಗೆಲ್ಲ, ನೀವೆಲ್ಲೋದ್ರೂ ಕೂಡ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಒಂದು ಸಂತೋಷ ನಿಮ್ಮೊಳಗಡೆಯಿಂದ, ನಿಮ್ಮೊಳಗಡೆಯಿಂದ. ಯಾರೋ ಅನುಭವಿಸ್ತಾ ಇರ್ತಾರೆ ನಿಮ್ಮ ಮಾತು, ನಿಮ್ಮೊಳ್ಳೆ ನುಡಿ, ನಿಮ್ಮೊಳ್ಳೆ ನೀವು ಸುಮ್ಮನೆ ನೋಡಿದ್ರೆ ಸಾಕೇನೋ ಒಂದು ಸಂತೋಷ ಅವ್ರಿಗಾಗುತ್ತೆ. ಅವಾಗ ಹೇಳ್ಬೋದು, ನನ್ನೊಳಗಡೆ ಯೇಸು ಇದ್ದಾನೆ, ನನ್ನೊಳಗಡೆ ಅಭಿಷಕ್ತನಿದ್ದಾನೆ, ಕ್ರೀಸ್ತನು ನನ್ನೊಳಗಡೆ ಇದ್ದಾನೆ. ಅದಕ್ಕೆ ಜನ ನನ್ನ ಮೂಲಕ ಆಶೀರ್ವದಿಸಲ್ಪಡುತ್ತಾ ಇದ್ದಾರೆ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ, ಕೈಗಳನ್ನು ತಟ್ಟಿ ಪರಲೋಕದ ದೇವರನ್ನು ಮಹಿಮೆ ಪಡಿಸೋಣ. ನಾನು ಬರೋ ವಾರಗಳಲ್ಲಿ ಒಬ್ಬೊಬ್ಬರನ್ನ ಈಗ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಅದಕ್ಕೆ ಮುಂಚೆ ನೀವು ಗುರುತಿಸ್ಕೊಳ್ಳಿ, ಸತ್ಯವೇದದಲ್ಲಿ ಶಿಷ್ಯರು, ಸತ್ಯವೇದದಲ್ಲಿ ಅಭಿಷಕ್ತರು. ಅವ್ರಿಗೋಸ್ಕರನೇ ಜೀವಿಸಿದ್ರ? ಅವ್ರು ಯೇಸುಗೋಸ್ಕರ ಜೀವಿಸಿದ್ರ? ಅವ್ರ ಮೂಲಕ ದೇಶಗಳು ಆಶೀರ್ವದಿಸಲ್ಪಡ್ತಾ ಅಥವಾ ದೇಶಗಳ ಆಶೀರ್ವಾದಗೊಳ್ಳಿಲ್ವ ಅಂತ ಆ ಅಭಿಷೇಕನ ನೀವು ಕೇಳಿ. ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದೆ. ನಾವು ಅದನ್ನು ನಷ್ಟ ಮಾಡಿಕೊಂಡು ಆದ್ರ ಮಹಿಮೆ ನಾವು ಅರಿದೆ ತಿಳಿದೆ, ಸುಮ್ಮನೆ ನನಗೆ ಬಿಡುಗಡೆ, ನನಗೆ ಆಶೀರ್ವಾದ, ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ತಲೆ ಮೇಲೆ ಹೊತ್ಕೊಂಡು ಈ ಕಷ್ಟ ಆ ಕಷ್ಟ ಆ ಕಷ್ಟ ಈ ಕಷ್ಟನೇ ಹೇಳ್ಕೊಂಡು ಇದರಲ್ಲೇ ವರ್ಷನ ಮುಗಿಸಿ ವರ್ಷ ಮುಗಿಯುವಾಗ ಪರಲೋಕ ಸಂತೋಷ ಪಡುತ್ತಾ ಯೋಚನೆ ಮಾಡಲ್ಲ. ನಮಗೇ ಸಂತೋಷ ಬೇಕು, ನಮಗೇ ಬಿಡುಗಡೆ ಬೇಕು, ನಮಗೇ ಆಶೀರ್ವಾದ ಬೇಕು. ಎಷ್ಟು ವರ್ಷ ನಡೆಯುತ್ತೆ ಸಭೆ ಯೋಚಿಸಿ, ಸಭೆ ಯೋಚಿಸಿ.